ಸೊ ನಮಸ್ಕಾರ, ನನ್ನ ಹೆಸರು ಶೇಖರ್ ಅಂತೇಳಿ. ಈಗಾಗಲೇ ನಾನು SLC PUC ಮತ್ತೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಪಾರ್ಟ್ ಒನ್ ನಲ್ಲಿ ಹಲವಾರು ವಿಷಯಗಳನ್ನ ನಾನು ಕವರ್ ಮಾಡಿದ್ದೀನಿ. ಈ ಪಾರ್ಟ್ ಟೂ ಏನಪ್ಪ ಅಂತಂದ್ರೆ ಈ ಉಳಿದಿರುವಂತ ವಿಷಯಗಳನ್ನ ನಾನು ಕವರ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್, ಸ್ಪೆಷಲಿ ಏನು SLC ಇಂದ ಇದು PUC ಮತ್ತೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ಬೇಕಾಗಿರುವಂತ ಒಂದು ಕಾನ್ಸೆಪ್ಟ್. ಇದು ಎಲ್ಲಾ ಕ್ವಶನ್ ಪೇಪರ್ ಅನ್ನೋಸಿ ಕಾನ್ಸೆಪ್ಟ್ ಮೇಲೆ ಹಲವಾರು ರೀತಿಯಾದಂತಹ ಒಂದು ಕ್ವಶನ್ ಗಳು ಬಂದಿರೋದನ್ನ ನಾನು ಗಮನಿಸಿರುವಂತದ್ದಾಗಿದೆ. ಈಗ ಉಳಿದಿರೋಂತ ಭಾಗ ಏನಿದೆ ಅನ್ನೋದನ್ನ ಈಗ ಈ ಸೆಷನ್ಸ್ ಅಲ್ಲಿ ನಾನು ನೋಡೋಣಂತೆ. ಓಕೆ, ಸೊ ಈಗ ಸೊ ಲಾಸ್ಟ್ ನೈಟ್ ಕ್ಲಾಸ್ ಅಲ್ಲಿ ರೂಲ್ಸ್ ಏನೇನಿದೆ ಅನ್ನೋದನ್ನ ನಾವು ನೋಡ್ಕೊಂಡಿದ್ವಿ. ಈ ಅಸರ್ಟಿವ್ ಸೆಂಟೆನ್ಸ್ ಅನ್ನ ಅದರಲ್ಲಿ ಡೈರೆಕ್ಟ್ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಲಾಸ್ಟ್ ನೈಟ್ ಕ್ಲಾಸ್ ಅಲ್ಲಿ ನಾವು ನೋಡಿದಾ ಇತ್ತು. ಈಗ ರಿಪೋರ್ಟೆಡ್ ಸ್ಪೀಚ್ ಅನ್ನ ನಾವು ತಗೊಂಡಂತ ಒಂದು ಸಂದರ್ಭದಲ್ಲಿ ಕಂಡೀಷನ್ಸ್ ಗಳು ನೋಡ್ಬೇಕಾಗುತ್ತೆ. ಈ ಕಂಡೀಷನ್ಸ್ ಅನ್ನ ನಾವು ನೋಡ್ಕೊಂಡಂತ ಒಂದು ಸಂದರ್ಭದಲ್ಲಿ ಯೂನಿವರ್ಸಲ್ ಟ್ರೂತ್ ಬಂದಾಗ, ಅಂದ್ರೆ ಸರ್ವಕಾಲಿಕವಾದಂತ ಸತ್ಯಗಳಿರುವಂತ ಸನ್ನಿವೇಶ ಇರ್ಬೋದು, ಹ್ಯಾಬಿಚುಯಲ್ ಫ್ಯಾಕ್ಟ್ ಇರುವಂತದ್ದು ಇರ್ಬೋದು, ಸೈಂಟಿಫಿಕ್ ಫ್ಯಾಕ್ಟ್ ಇರ್ಬೋದು, ಇಸ್ ನಾಟ್ ಚೇಂಜ್ಡ್. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಏನೇನು ಸಹ ಚೇಂಜಸ್ ಆಗಲ್ಲ ಅನ್ನೋದನ್ನ ಮತ್ತೊಂದು ರೂಲ್ಸ್ ಅಲ್ಲಿ ನಾವು ಗಮನಿಸಬೇಕಾಗುತ್ತೆ. ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ನೋಡೋಣಂತೆ. ಮೈ ಫಾದರ್ ಸೆಡ್ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಇದೆ. ನಿಮ್ಗೆ ಆಲ್ರೆಡಿ ಲಾಸ್ಟ್ ನೇ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಈ ಪಾರ್ಟ್ ನ ನಾವೇನಂತ ಕರಿತೀವಿ, ಮೈ ಫಾದರ್ ಸೆಡ್ ಅನ್ನೋ ಒಂದು ಪಾರ್ಟ್ ನ ನಾವೇನ್ ಹೇಳ್ತೀವಿ, ರಿಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ರಿಪೋರ್ಟಿಂಗ್ ಸ್ಪೀಚ್ ಅಂತ ಕರಿತೀವಿ. ಈ ಪಾರ್ಟ್ ನ ನಾವೇನ್ ಹೇಳ್ತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಆಗಿ ಮಾಡ್ಬೇಕು ಅಂತಂದ್ರೆ ಏನ್ ಚೇಂಜಸ್ ಮಾಡ್ಬೇಕು ಅನ್ನೋದಕ್ಕೆ ಸ್ವಲ್ಪ ಮಟ್ಟಿಗೆ ಗಮನಿಸೋಣಂತೆ. ಇಲ್ಲಿ ಮೈ ಫಾದರ್ ಸೆಡ್ ದಟ್ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ನಾವು ಕರಿತೀವಿ. ನಿಮ್ ನೋಡಿದೀರಾ, ಕಾಮ ಮತ್ತೆ ಇನ್ವರ್ಟೆಡ್ ಕಾಮವನ್ನ ತೆಗೆದು ಸೆಂಟೆನ್ಸ್ ಅಲ್ಲಿ ಇರೋದನ್ನ ತೆಗ್ದ್ಬಿಟ್ಟು ಜಸ್ಟ್ ನಾವು ಕಂಜಂಕ್ಷನ್ಸ್ ಅನ್ನ ನಾವೇನ್ ಮಾಡಿದೀವಿ, ಆಡ್ ಮಾಡಿದ್ವಿ. ದಟ್ ಅನ್ನೋದನ್ನ ಏನ್ ಮಾಡ್ತಾ ಇದ್ವಿ, ಸೇರಿಸಿದೀವಿ. ಇಲ್ಲಿ ಏನನ್ನು ಸಹ ಚೇಂಜಸ್ ಮಾಡಿಲ್ಲ ನೋಡಿ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಿತ್ತು, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತಿತ್ತು. ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಅನ್ನೋ ಸಹ ಏನಾಗಿದೆ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ಹಾಗೆ ಉಳಿಸ್ಕೊಂಡಿರುವಂತದ್ದಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿ ಯೂನಿವರ್ಸಲ್ ಟ್ರೂತ್ ಇದ್ದಾಗ, ಹ್ಯಾಬಿಚುಯಲ್ ಫ್ಯಾಕ್ಟ್ ಇದ್ದಂತ ಸಂದರ್ಭದಲ್ಲಿ, ಸೈಂಟಿಫಿಕ್ ಫ್ಯಾಕ್ಟ್ ಇದ್ದಾಗ ಈ ರಿಪೋರ್ಟೆಡ್ ಸ್ಪೀಚ್ ಯಾವುದೇ ಕಾರಣಕ್ಕೂ ಸಹ ಚೇಂಜಸ್ ಆಗಲ್ಲ ಅನ್ನೋದನ್ನ ಎಲ್ಲಾ ವಿದ್ಯಾರ್ಥಿಗಳು ಸಹ ಗಮನಿಸಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಮಟ್ಟಿಗೆ ಉದಾಹರಣೆಗಳನ್ನ ಇನ್ನೊಂದು ಉದಾಹರಣೆ ಮೂಲಕ ನೋಡ್ಕೊಳ್ಳೋಣಂತೆ. ಈ ಸೆಡ್ ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಈ ಪಾರ್ಟ್ ಗೆ ನಾವೇನಂತ ಕರಿತೀವಿ, ರಿಪೋರ್ಟಿಂಗ್ ಸ್ಪೀಚ್ ಅಂತ ನಾವು ಕರಿತೀವಿ. ಈ ಪಾರ್ಟ್ ಗೆ ನಾವೇನಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಐ ಗೋ ಫಾರ್ ವಾಕ್ ಎವ್ರಿ ಮಾರ್ನಿಂಗ್ ಅಂತ ಇದೆ. ಇದನ್ನ ನಾವೇನಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಬಹಳ ಸುಲಭವಾಗಿರುವಂತಹದ್ದು ಇಲ್ಲಿ ನಾವು ಗಮನಿಸ್ತೀವಿ. ಈ ಸೆಡ್ ಇಲ್ಲಿ ಕಾಮ ಮತ್ತೆ ಇನ್ವರ್ಟೆಡ್ ಕಾಮ ಅನ್ನ ನಾವು ಓಪನ್ ಮಾಡಿದ ಮೇಲೆ ನಾವಿಲ್ಲಿ ಏನ್ ಸೇರಿಸಬೇಕಾಗತ್ತೆ, ದಟ್ ಅಂತ ಹೇಳಿ ತೋರಿಸಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಏನ್ ಚೇಂಜಸ್ ಆಗುತ್ತೆ ಅದನ್ನ ರೆಡ್ ಕಲರ್ ಎಲ್ಲ ಹಾಕಿದೀನಿ, ವಿದ್ಯಾರ್ಥಿಗಳು ಇದನ್ನ ಸ್ಪೆಷಲ್ ಆಗಿ ಗಮನಿಸಬೇಕಾಗತ್ತೆ. ಐ ಇದ್ದೇನಾಗತ್ತೆ, ಇ ಆಗತ್ತೆ. ಈ ಸೆಡ್ ಅಂತ ಬಂದಿದೆ, ಈ ಸೆಡ್ ಅಂತ ಬಂದ ಮೇಲೆ ಏನಾಗುತ್ತೆ, ಇದು ಮೇಲ್ ಜೆಂಡರ್ ಆಗಿದೆ. ಇಲ್ಲಿ ಮೇಲ್ ಜೆಂಡರ್ ಆಗಿರೋದ್ರಿಂದ ಐ ಅನ್ನೋದ್ ಏನಾಗುತ್ತೆ, ಇ ಆಗುತ್ತೆ. ಇಲ್ಲಿ ಗೋ ಅನ್ನುವಂತ ವರ್ಬ್ ಏನಾಗುತ್ತೆ, ಈ ಶಿ ಇರ್ಬೋದು, ಇಟ್ ಇರ್ಬೋದು, ಇಲ್ಲಿ ಏನಾಗುತ್ತೆ, ಗೋಸ್ ಅನ್ನೋದು ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಇದನ್ನ ಟೆನ್ಸಸ್ ಅಲ್ಲಿ ಮುಂದಿನ ಕ್ಲಾಸಸ್ ಅಲ್ಲಿ ನಾನು ತಿಳಿಸ್ತೀನಿ ಏನಕ್ಕೋಸ್ಕರ ಇದು ಗೋಸ್ ಅಂತ ಬಂತು ಅಂತ ಹೇಳ್ಬಿಟ್ಟು. ಹಿ ಗೋಸ್ ಫಾರ್ ಎ ವಾಕ್ ಎವ್ರಿ ಮಾರ್ನಿಂಗ್ ನೋಡಿ, ಈ ಗೋಸ್ ಅನ್ನೋದನ್ನ ಬಿಟ್ರೆ ಫಾರ್ ವಾಕ್ ಎವ್ರಿ ಮಾರ್ನಿಂಗ್ ಅನ್ನೋದು ಏನನ್ನ ಸಹ ಚೇಂಜಸ್ ಆಗಿಲ್ಲ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. ಸೇಮ್ ಸೊ ಇದನ್ನ ಸಹ ಈ ತರ ಏನು ಕಂಡೀಷನ್ಸ್ ಗಳನ್ನ ನಾವು ಗಮನಿಸಬೇಕಾಗತ್ತೆ. ಮತ್ತಿನ್ನೊಂದು ಎಕ್ಸಾಂಪಲ್ ನೋಡೋಣಂತೆ. ಮೈ ಟೀಚರ್ ಸೆಡ್ ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್ ಅಂತ ಹೇಳಿ ನಮ್ ಟೀಚರ್ ಹೇಳಿದ್ರು ಕನ್ನಡದಲ್ಲಿ. ಈ ಒಂದು ಏನೋ ಅರ್ತ್ ಮೂವ್ಸ್ ಅರೌಂಡ್ ದ ಸನ್ ಅಂತ ಹೇಳಿ, ಅಂದ್ರೆ ಸೂರ್ಯನ ಸುತ್ತ ಭೂಮಿ ತಿರುಗುತ್ತದೆ ಅನ್ನೋ ಒಂದು ಅರ್ಥವನ್ನ ಇಲ್ಲಿ ತಿಳಿಸಿರೋದು ನೋಡಿ. ಇಲ್ಲಿ ಏನೋ ನೋಡಿ, ನಮ್ಮ ಇಲ್ಲಿ ದ ಟೀಚರ್ ಸೆಡ್ ದಟ್ ಅನ್ನೋದನ್ನ ಮಾತ್ರ ಕಂಜಂಕ್ಷನ್ ಅನ್ನ ಹಾಕಿದೀವಿ.
ಇಲ್ಲಿ ಕಾಮ ಇನ್ನೋಟೆಡ್ ಕಾಮ ಅನ್ನ ರಿಮೂವ್ ಮಾಡಿದೀವಿ. ರಿಮೂವ್ ಮಾಡಿ ದ ಅರ್ಥ್ ಮೂವ್ಸ್ ಅರೌಂಡ್ ದ ಸನ್ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಏನಿದೆ ಅದನ್ನ ಹಾಗೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹಾಗೆ ಇಟ್ಕೊಂಡಿದೀವಿ. ಇನ್ನೊಂದು ಉದಾಹರಣೆ ನೋಡೋಣಂತೆ. ಈ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್, ಅಂದ್ರೆ ಸೂರ್ಯ ಪೂರ್ವದಲ್ಲಿ ಉಡ್ತಾನೆ ಅನ್ನೋ ಒಂದು ಅರ್ಥವನ್ನ ಇಲ್ಲಿ ಕೊಡುವಂತದ್ದು. ಈ ಸೆಡ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್, ಇಲ್ಲಿ ದಟ್ ಅನ್ನ ಏನ್ ಮಾಡಿದೀವಿ ಸೇರಿಸಿದೀವಿ, ಕಾಮ ಮತ್ತು ಇನ್ವರ್ಟೆಡ್ ಕಾಮ ಅನ್ನ ರಿಮೂವ್ ಮಾಡಿದೀವಿ. ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣಂತೆ. ಐ ಪ್ರಿಫರ್ ಹಾಟ್ ಕಾಫಿ, ಆಮೇಲೆ ಮೈ ಫ್ರೆಂಡ್ ಸೆಡ್ ಅಂತಿದೆ. ಇಲ್ಲಿ ಸೇಮ್ ಮೈ ಫ್ರೆಂಡ್ ಸೆಡ್, ಇಲ್ಲಿ ಕಾಮ ಮತ್ತೆ ಇನ್ವರ್ಟೆಡ್ ಕಾಮ ರಿಮೂವ್ ಮಾಡಿ ದಟ್ ಅಂತ ಹಾಕೊಂಡಿದೀವಿ. ಈ ಪ್ರಿಫರ್ಸ್ ಹಾರ್ಡ್ ಕಾಫಿ, ಇಲ್ಲಿ ಈ ಬಂದ ಮೇಲೆ ಇಲ್ಲಿ ಪ್ರಿಫರ್ಸ್ ಆಗ್ಲೇಬೇಕಾಗತ್ತೆ. ಸೊ ಇದನ್ನ ಮಾತ್ರ ಏನಾಗಿದೆ, ಐ ಇದ್ದೇನಾಗಿದೆ ಈ ಅಂತ ಚೇಂಜ್ ಮಾಡಬೇಕು. ಪ್ರಿಫರ್ ಇರುವಂತದ್ದು ಪ್ರಿಫರ್ಸ್ ಅಂತ ಹೇಳ್ಬಿಟ್ಟು ಹಾಕ್ಬೇಕಾಗತ್ತೆ. ಸೊ ಎಲ್ಲರಿಗೂ ಸಹ ಗೊತ್ತಾಗಿದೆ, ಯೂನಿವರ್ಸಲ್ ಟ್ರೂತ್ ಇರ್ಬೋದು, ಸೈಂಟಿಫಿಕ್ ರೀಸನ್ ಇರುವಂತದ್ದಿರ್ಬೋದು, ಹ್ಯಾಬಿಚುಯಲ್ ಫ್ಯಾಕ್ಟ್ ಇರುವಂತದ್ದಿರ್ಬೋದು, ಅವಾಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಯಾವುದನ್ನು ಸಹ ಚೇಂಜಸ್ ಆಗಲ್ಲ ಅನ್ನೋದನ್ನ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸೋದನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ಕೊನೆಯದಾಗಿರುವಂತಹ ಮತ್ತೊಂದು ಎಕ್ಸಾಂಪಲ್ ನೋಡೋಣಂತೆ. ಅರಿಸ್ಟಾಟಲ್ ಸೆಡ್ ಮ್ಯಾನ್ ಈಸ್ ಎನ್ ಸೋಷಿಯಲ್ ಅನಿಮಲ್ ಅಂತಿದೆ. ಇಲ್ಲಿ ಸೇಮ್ ಅರಿಸ್ಟಾಟಲ್ ಸೆಡ್ ದಟ್ ಮ್ಯಾನ್ ಈಸ್ ಎನ್ ಸೋಷಿಯಲ್ ಅನಿಮಲ್ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಾಮ ಇನ್ವರ್ಟೆಡ್ ಕಾಮ ಅನ್ನ ರಿಮೂವ್ ಮಾಡಿದ್ವಿ, ದಟ್ ಅನ್ನುವಂತ ಕಂಜಂಕ್ಷನ್ ಹಾಕಿದ್ವಿ, ಅವಾಗ ನಮ್ ನೀಟ್ ಆಗಿ ಇಂಡೈರೆಕ್ಟ್ ಸ್ಪೀಚ್ ಆಯ್ತು. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಬಹಳ ಸುಲಭವಾಗಿ ಇದನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನಾವು ಮಾಡ್ಕೊಂಡು ನಮಗೆ ಗೊತ್ತಾಗೋಯ್ತು. ಈಗ ಸೊ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ಸ್ ನೋಡೋಣ, ಸಾಕಷ್ಟು ರೂಲ್ಸ್ ಇರೋದೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಅಲ್ಲಿ ಅದನ್ನ ಗಮನಿಸ್ಕೊಳ್ಳೋಣಂತೆ. ದ ಪಾಸ್ಟ್ ಇಂಡಿಫಿನೈಟ್ ಟೆನ್ಸ್ ಅಂಡ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆರ್ ನಾಟ್ ಚೇಂಜ್ ಇನ್ ದ ಫಾಲೋಯಿಂಗ್ ಕೇಸಸ್. ನೋಡಿ, ಪಾಸ್ಟ್ ಹಿಸ್ಟೋರಿಕಲ್ ಇವೆಂಟ್ಸ್ ಇದ್ದಾಗ ಇಲ್ಲೂ ಸಹ ಚೇಂಜಸ್ ಆಗಲ್ಲ ಅನ್ನೋದನ್ನ ಗಮನಿಸಬೇಕು. ಮೈ ಬ್ರದರ್ ಸೆಡ್ ಇಂಡಿಯಾ ಗಾಟ್ ಫ್ರೀಡಮ್ ಇನ್ 1947 ಅಂತ ಕೊಟ್ಟಿದ್ದಾರೆ. ಮೈ ಬ್ರದರ್ ಸೆಡ್ ಕಾಮ ಮತ್ತೆ ಇನ್ವರ್ಟೆಡ್ ಕಾಮ ತೆಗೆದ್ವಿ, ದಟ್ ಅನ್ನೋದನ್ನ ಸೇರಿಸಿದ್ವಿ. ಸೇಮ್ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಏನಿತ್ತು ಎಕ್ಸಾಕ್ಟ್ ಏನ್ ಮಾಡ್ತೀವಿ ಅದೇ ಸೆಂಟೆನ್ಸ್ ಅನ್ನ ವರ್ಡ್ ಅನ್ನು ಹಾಗೆ ಇಟ್ಟಿದ್ವಿ, ಇಂಡಿಯಾ ಗಾಟ್ ಫ್ರೀಡಮ್ ಇನ್ 1947 ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋಣಂತೆ. ದ ಫಸ್ಟ್ ವರ್ಲ್ಡ್ ವಾರ್ ಟುಕ್ ಪ್ಲೇಸ್ ಇನ್ 1914 ಈ ಸೆಡ್ ದಟ್. ನೋಡಿ, ಈ ಸೆಡ್ ಆದ್ಮೇಲೆ ದಟ್ ಯಾವ್ದನ್ ತೆಗೆದ್ವಿ, ಇಲ್ಲಿ ಇನ್ವರ್ಟೆಡ್ ಕಾಮ ಕಾಮ ತೆಗೆದ್ವಿ, ದಟ್ ಅನ್ನೋದನ್ನ ಸೇರಿಸಿದ್ವಿ. ದ ಫಸ್ಟ್ ವರ್ಲ್ಡ್ ವಾರ್ ಟುಕ್ ಪ್ಲೇಸ್ ಇನ್ 1914. ನೆಕ್ಸ್ಟ್ ದ ಟೀಚರ್ ಸೆಡ್ ಶಹಜಾನ್ ಬಿಲ್ಟ್ ತಾಜ್ ಮಹಲ್ ಅಂತ ಬಂತು. ದ ಟೀಚರ್ ಸೆಡ್ ದಟ್ ಗೊತ್ತಾಗಿದೆ ಆಲ್ರೆಡಿ ನಿಮ್ಗೆ, ಶಹಜಾನ್ ಬಿಲ್ಟ್ ತಾಜ್ ಮಹಲ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಸ್ವಲ್ಪ ಮಟ್ಟಿಗೆ ನೀವು ಗಮನಿಸ್ಕೊಂಡ್ರೆ ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗತ್ತೆ, ಡೈರೆಕ್ಟ್ ಸ್ಪೀಚ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರೊನೌನ್ಗಳು ಬರ್ತವೆ, ಆ ಪ್ರೊನೌನ್ಗಳು ಇಂಡೈರೆಕ್ಟ್ ಸ್ಪೀಚ್ ಆಗಿ ಬಂದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ಇದು ಬಹಳ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳು ಇದನ್ನ ಅಭ್ಯಾಸ ಮಾಡಿ ನಾವು ಇಟ್ಕೊಂಡ್ಬೇಕಾಗುತ್ತೆ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೈ ಅಂತ ಬಂದ್ರೆ ಮೆಸ್ಕುಲಿನ್ ಅಂದ್ರೆ ಪುಲ್ಲಿಂಗ ಅಂತ ನಾವು ಕರಿತೀವಿ, ಫೆಮಿನೈನ್ ಅಂತಂದ್ರೆ ಸ್ತ್ರೀಲಿಂಗ ಅಂತ ನಾವು ಕರಿತೀವಿ, ಪ್ಲೂರಲ್ ಅಂತ ಅಂದ್ರೆ ಬಹುವಚನ ಅಂತ ನಾವು ಕರಿತೀವಿ. ನೋಡಿ, ಇಂಡೈರೆಕ್ಟ್ ಅಲ್ಲಿ ಏನಾಗುತ್ತೆ, ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಅಂದ್ರೆ ಐ ಇದ್ದಿದ್ದು ಮೆಸ್ಕುಲೈನ್ ಜೆಂಡರ್ ಅಲ್ಲಿ ಇ ಅಂತ ಆಗುತ್ತೆ, ಫೆಮಿನೈನ್ ಜೆಂಡರ್ ಅಲ್ಲಿ ಶಿ ಆಗುತ್ತೆ, ಪ್ಲೂರಲ್ ಅಲ್ಲಿ ಏನಾಗುತ್ತೆ ದೇ ಅಂತ ಆಗುತ್ತೆ, ಯು ಅನ್ನೋದು ಡೈರೆಕ್ಟ್ ಅಲ್ಲಿ ಹಿಮ್ ಆಗುತ್ತೆ, ಮತ್ತೆ ಫೆಮಿನೈನ್ ಜೆಂಡರ್ ಅಲ್ಲಿ ಹರ್ ಆಗುತ್ತೆ, ಪ್ಲೂರಲ್ ಅಲ್ಲಿ ದೆಮ್ ಅಂತ ಆಗುತ್ತೆ, ಮತ್ತೆ ಡೈರೆಕ್ಟ್ ಅಲ್ಲಿ ಯು ಅಂತ ಆದ್ರೆ ಮೆಸ್ಕುಲೈನ್ ಅಲ್ಲಿ ಹಿ ಅಂತ ಆಗುತ್ತೆ, ಫೆಮಿನೈನ್ ಅಲ್ಲಿ ಶಿ ಆಗುತ್ತೆ, ಪ್ಲೂರಲ್ ಅಲ್ಲಿ ದೇ ಆಗುತ್ತೆ, ಯುವರ್ ಅನ್ನೋದು ಇಸ್ ಆಗುತ್ತೆ, ಫೆಮಿನೈನ್ ಅಲ್ಲಿ ಹರ್ ಆಗುತ್ತೆ, ಪ್ಲೂರಲ್ ಅಲ್ಲಿ ದೇರ್ ಆಗುತ್ತೆ. ಮೀ ಅನ್ನೋದು ಡೈರೆಕ್ಟ್ ಸ್ಪೀಚ್ ಅಲ್ಲಿ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ ಹಿಮ್ ಆಗುತ್ತೆ ಮೆಸ್ಕುಲಿನ್ ಜೆಂಡರ್ ಅಲ್ಲಿ, ಫೆಮಿನೈನ್ ಜೆಂಡರ್ ಅಲ್ಲಿ ಹರ್ ಆಗುತ್ತೆ, ಪ್ಲೂರಲ್ ಅಲ್ಲಿ ದೆಮ್ ಆಗುತ್ತೆ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಮೈ ಅನ್ನೋದು ಮೆಸ್ಕುಲಿನ್ ಅಲ್ಲಿ ಇಸ್ ಅಂತ ಆಗುತ್ತೆ, ಇಂಡೈರೆಕ್ಟ್ ಅಲ್ಲಿ ಹರ್ ಆಗುತ್ತೆ, ಪ್ಲೂರಲ್ ಅಲ್ಲಿ ದೇರ್ ಆಗುತ್ತೆ. ಮೈ ಸೆಲ್ಫ್ ಇದ್ದಿದ್ದು ಡೈರೆಕ್ಟ್ ಅಲ್ಲಿ, ಇಂಡೈರೆಕ್ಟ್ ಅಲ್ಲಿ ಏನಾಗುತ್ತೆ ಹಿಮ್ ಸೆಲ್ಫ್ ಆಗುತ್ತೆ ಮೆಸ್ಕುಲಿನ್ ಜೆಂಡರ್ ಅಲ್ಲಿ, ಫೆಮಿನೈನ್ ಜೆಂಡರ್ ಅಲ್ಲಿ ಹರ್ ಸೆಲ್ಫ್ ಆಗುತ್ತೆ, ಪ್ಲೂರಲ್ ಅಲ್ಲಿ ದೆಮ್ ಸೆಲ್ಫ್ ಆಗುತ್ತೆ. ವಿ ಇದ್ದಿದ್ದು ದೇ ಆಗುತ್ತೆ ಪ್ಲೂರಲ್ ಅಲ್ಲಿ, ಅಸ್ ಇದ್ದಿದ್ದು ದೆಮ್ ಆಗುತ್ತೆ, ಅವರ್ ಇದ್ದಿದ್ದು ದೇರ್ ಆಗುತ್ತೆ. ಇದನ್ನು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು, ಅಭ್ಯಾಸ ಮಾಡಿ ನಾಪ ಇಟ್ಕೊಂಡ್ಬೇಕಾಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್ ವರ್ಡ್ ಡಿನೋಟಿಂಗ್ ಟೈಮ್ ಅಂಡ್ ಪೊಸಿಷನ್ಸ್. ನೋಡಿ, ಡೈರೆಕ್ಟ್ ಅಲ್ಲಿ ಏನಿದೆ, ಇಂಡೈರೆಕ್ಟ್ ಅಲ್ಲಿ ಏನಾಗುತ್ತೆ ಅಂತೇಳಿ, ದಿಸ್ ಇದ್ದಿದ್ದು ಇಂಡೈರೆಕ್ಟ್ ಅಲ್ಲಿ ದಟ್ ಆಗುತ್ತೆ, ಡೈರೆಕ್ಟ್ ಅಲ್ಲಿ ದಿಸ್ ಇದ್ದಿದ್ದು ದೋಸ್ ಆಗುತ್ತೆ ಇಂಡೈರೆಕ್ಟ್ ಅಲ್ಲಿ,
ಡೈರೆಕ್ಟ್ ಅಲ್ಲಿ ನೌ ಇದ್ದಿದ್ದು ದೆನ್ ಆಗುತ್ತೆ ಇಂಡೈರೆಕ್ಟ್ ಅಲ್ಲಿ ಡೈರೆಕ್ಟ್ ಅಲ್ಲಿ ಎಗೋ ಇದ್ದಿದ್ದು ಬಿಫೋರ್ ಆಗುತ್ತೆ ಡೈರೆಕ್ಟ್ ಅಲ್ಲಿ ಲಾಸ್ಟ್ ನೈಟ್ ಅನ್ನೋದು ಪ್ರೀವಿಯಸ್ ನೈಟ್ ಆಗುತ್ತೆ ಏನು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ನೆಕ್ಸ್ಟ್ ಡೇ ಅನ್ನೋದು ಇಂಡೈರೆಕ್ಟ್ ಅಲ್ಲಿ ಫಾಲೋಯಿಂಗ್ ಡೇ ಆಗುತ್ತೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಟುಡೇ ಅನ್ನೋದು ಇಂಡೈರೆಕ್ಟ್ ಅಲ್ಲಿ ದಟ್ ಡೇ ಆಗುತ್ತೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಟು ನೈಟ್ ಅನ್ನೋದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ದಟ್ ನೈಟ್ ಆಗುತ್ತೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಎಸ್ಟರ್ಡೇ ಅನ್ನೋದು ಇಂಡೈರೆಕ್ಟ್ ಅಲ್ಲಿ ದ ಪ್ರೀವಿಯಸ್ ಡೇ ಆಗುತ್ತೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಟುಮಾರೋ ಅನ್ನೋದು ಇಂಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ದ ನೆಕ್ಸ್ಟ್ ಡೇ ಅನ್ನೋದು ಆಗುತ್ತೆ ಇಲ್ಲಿ ಈಗ ನೆಕ್ಸ್ಟ್ ಪಾರ್ಟಿ ನೋಡಿದಂತ ಒಂದು ಸಂದರ್ಭದಲ್ಲಿ ಈಗ ಕ್ವಶನ್ ಆರ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಇದೆ ಈ ಕ್ವಶನ್ ಅಥವಾ ಇಂಟರೋಗೇಟಿವ್ ಸೆಂಟೆನ್ಸ್ ಬಂದಾಗ ಹೇಗೆ ಡೈರೆಕ್ಟ್ ಸ್ಪೀಚ್ ನ ಇಂಡೈರೆಕ್ಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನಿಸೋಣಂತೆ ರೂಲ್ಸ್ ನೋಡೋಣಂತೆ ಇಂಟರೋಗೇಟಿವ್ ಸೆಂಟೆನ್ಸ್ ಶುಡ್ ಬಿ ಚೇಂಜ್ಡ್ ಇನ್ ಟು ಅಸರ್ಟಿವ್ ಸೆಂಟೆನ್ಸ್ ಗೆ ನಾವು ಫಸ್ಟ್ ಮಾಡ್ಕೊಬೇಕಾಗತ್ತೆ ಇನ್ಸ್ಟೆಡ್ ಆಫ್ ಏನ ಕ್ವಶನ್ ಮಾರ್ಕ್ ಪುಟ್ ಫುಲ್ ಸ್ಟಾಪ್ ಸೊ ನೆಕ್ಸ್ಟ್ ರಿಪೋರ್ಟಿಂಗ್ ವರ್ಬ್ ಸೆಡ್ ಅನ್ನೋದು ಶುಡ್ ಬಿ ಚೇಂಜ್ಡ್ ಇನ್ ಟು ಅಂದ್ರೆ ಸೆಡ್ ನ ಬದಲಾಗಿ ನಾವೇನ್ ಬಳಸಬೇಕಾಗುತ್ತೆ ಆಸ್ಕ್ಡ್ ಎನ್ಕ್ವೈರ್ಡ್ ಇಂಟರೋಗೇಟೆಡ್ ವಂಡರ್ ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ಇತ್ಯಾದಿಗಳಾಗಿ ನಾವು ಅದನ್ನ ಬಳಸಬೇಕಾಗತ್ತೆ ದ ಪರ್ಸನ್ ಅಂಡ್ ಟೆನ್ಸ್ ಶುಡ್ ಬಿ ಚೇಂಜ್ಡ್ ಆಸ್ ಪರ್ ದ ರೂಲ್ಸ್ ಇಲ್ಲಿ ಪರ್ಸನ್ ಮತ್ತೆ ಏನೋ ಟೆನ್ಸಸ್ ಏನಾಗುತ್ತೆ ಚೇಂಜಸ್ ಆಗುತ್ತೆ ಇಫ್ ಇಟ್ ಇಸ್ WH ಕ್ವಶನ್ ಯೂಸ್ ದ ನೇಮ್ WH ವರ್ಡ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದಾಗುತ್ತೆ ಇಫ್ ಇಟ್ ಇಸ್ ಇಫ್ ಇಸ್ ಎಸ್ ಆರ್ ನೋ ಕ್ವಶನ್ ಬಂದ್ರೆ ಇಫ್ ಆರ್ ವೆದರ್ ಇನ್ಸ್ಟೆಡ್ ಆಫ್ ಇನ್ವರ್ಟೆಡ್ ಕಾಮಾ ನೋಡಿ ಇಫ್ ಮತ್ತೆ ವೆದರ್ ಅನ್ನ ನಾವೇನ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಇನ್ವರ್ಟೆಡ್ ಕಾಮಾ ಬದಲಾಗಿ ನಾವು ಇಫ್ ಮತ್ತೆ ವೆದರ್ ಅನ್ನ ಬಳಸಬೇಕಾಗತ್ತೆ ಇದನ್ನ ನಾವು ರೂಲ್ಸ್ ಅನ್ನ ನೀಟ್ ಆಗಿ ಅರ್ಥ ಮಾಡ್ಕೊಬೇಕು ಎಕ್ಸಾಂಪಲ್ ಕೊಟ್ರೆ ಮೋಸ್ಟ್ಲಿ ಈ ಒಂದು ರೂಲ್ಸ್ ಗಳನ್ನ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುವಂತದ್ದಾಗುತ್ತೆ ನೋಡೋಣ ಒಂದೊಂದಾಗಿ ಈಗ ಒಂದನೇದು ವೇರ್ ಡಿ ಯು ವಾಂಟ್ ಟು ಗೋ ನೌ ಈ ಸೆಟ್ ಟು ಮೀ ಅಂತ ಇದೆ ವೇರ್ ಡಿ ಯು ವಾಂಟ್ ಟು ಗೋ ನೌ ಈ ಸೆಟ್ ಟು ಮೀ ಅಂತ ಇದೆ ಇಲ್ಲಿ ಕ್ವಶನ್ ನಿಂದ ಬಂದಿದೆ ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಮಟ್ಟಿಗೆ ಗಮನಿಸಬೇಕಾಗತ್ತೆ ಯಾವ ಸೆಂಟೆನ್ಸ್ ಅಲ್ಲಿ ಅಂದ್ರೆ ಇದನ್ನ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ನಾವು ಕರಿತೀವಿ ಈ ಯಾವಾಗ ಕ್ವಶನ್ಸ್ ಬರುತ್ತೆ ಆ ಕ್ವಶನ್ಸ್ ಬಂದಾಗ ದಟ್ ಅನ್ನುವಂತ ಕಂಜಂಕ್ಷನ್ ಅನ್ನ ಯಾವುದೇ ಕಾರಣಕ್ಕೂ ಸಹ ಬಳಸೋಂಗಿಲ್ಲ ಕೇವಲ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಬಂದಾಗ ಮಾತ್ರ ದಟ್ ಅನ್ನ ಬಳಸ್ಕೊಬೇಕಾಗುತ್ತೆ ಇಂಟ್ರೋಗೇಟಿವ್ ಕ್ವಶನ್ಸ್ ಬಂದಾಗ ಯಾವುದೇ ಕಾರಣಕ್ಕೂ ಸಹ ದಟ್ ಅನ್ನೋದನ್ನ ಬಳಸಬಾರದು ಇಲ್ಲಿ ಬಳಸಬಾರದು ಅನ್ನೋಕೆ ಉದಾಹರಣೆ ನೋಡಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಈ ಕ್ವಶನ್ ಮಾರ್ಕ್ ಇದ್ದಾಗ ಯಾವುದೇ ಕಾರಣಕ್ಕೂ ಸಹ ದಟ್ ಅನ್ನೋದು ಬರಲೇಬಾರದು ಇಲ್ಲಿ ನೋಡೋಣಂತೆ ವೇರ್ ಡಿ ಯು ವಾಂಟ್ ಟು ಗೋ ವೇರ್ ಡಿ ಯು ವಾಂಟ್ ಟು ಗೋ ನೌ ಈ ಸೆಟ್ ಟು ಮೀ ಅಂತಿದೆ ಈ ನೋಡಿ ಸೆಟ್ ಇದೇನಾಯ್ತು ರೂಲ್ಸ್ ಪ್ರಕಾರ ಆಸ್ಕ್ಡ್ ಆಯ್ತು ಈ ಆಸ್ಕ್ಡ್ ಮೀ ವೇರ್ ಐ ಇದ್ದಿದ್ದೇನಾಯ್ತು ಐ ಯು ಇದ್ದಿದ್ದು ಐ ಆಯ್ತು ಯು ಆಮೇಲೆ ವಾಂಟ್ ಇದ್ದಿದ್ದು ವಾಂಟೆಡ್ ಆಯ್ತು ನೋಡಿ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇರೋದನ್ನ ನಾವೇನ್ ಮಾಡಬೇಕು ಸಿಂಪಲ್ ಪಾಸ್ಟ್ ಮಾಡಬೇಕಾಗತ್ತೆ ಯು ಇದ್ದಿದ್ದು ಐ ಆಯ್ತು ವಾಂಟ್ ಇದ್ದಿದ್ದು ವಾಂಟೆಡ್ ಆಯ್ತು ಟು ಗೋ ನೌ ಇದ್ದಿದ್ದು ದೆನ್ ಆಯ್ತು ನೋಡಿ ಇಲ್ಲೆಲ್ಲ ರೆಡ್ ಮಾರ್ಕ್ ಹಾಕಿರುವಂತದ್ದು ಏನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು ಅಂತ ಹೇಳಿ ಹಾಕಿರುವಂತದ್ದು ನೋಡಿ ಒಂದ್ಸತಿ ಇನ್ನೊಂದ್ಸತಿ ಹೇಳ್ತೇನೆ ಸೆಡ್ ಇರುವಂತದ್ದು ಆಸ್ಕ್ಡ್ ಆಗುತ್ತೆ ಆಮೇಲೆ ಯು ಇದ್ದಿದ್ದು ಐ ಆಗುತ್ತೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಇದೇನಾಗುತ್ತೆ ಸಿಂಪಲ್ ಪಾಸ್ಟ್ ಗೆ ಏನಾಗುತ್ತೆ ಚೇಂಜಸ್ ಆಗುತ್ತೆ ಯು ಇದ್ದಿದ್ದು ಐ ಆಗುತ್ತೆ ವಾಂಟ್ ಇದ್ದಿದ್ದು ವಾಂಟೆಡ್ ಆಗುತ್ತೆ ನೋ ಇದ್ದಿದ್ದು ದೆನ್ ಆಗುತ್ತೆ ಮತ್ತೆ ದಟ್ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಸಹ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅನ್ನ ನಾವು ಚೇಂಜಸ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಹ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ದಟ್ ಅನ್ನುವಂತ ಕಂಜಂಕ್ಷನ್ಸ್ ಅನ್ನ ಬಳಸಬಾರದು ಅದು ವಿದ್ಯಾರ್ಥಿಗಳು ಕಂಪಲ್ಸರಿ ಆಗಿ ನಾಪ ಇಟ್ಕೊಬೇಕು ಯಾವುದೇ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕ್ವಶನ್ ಮಾರ್ಕ್ ಬಂತು ಅಂದ್ರೆ ದಟ್ ಅನ್ನುವಂತ ಕಂಜಂಕ್ಷನ್ಸ್ ಅನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು ಅನ್ನೋದನ್ನ ವಿದ್ಯಾರ್ಥಿಗಳು ನಾಪ ಇಟ್ಕೊಬೇಕಾಗುತ್ತೆ ನೆಕ್ಸ್ಟ್ ವೈ ಡು ಯು ವೇಸ್ಟ್ ಯುವರ್ ಟೈಮ್ ಮೈ ಮದರ್ ಸೆಟ್ ಟು ಮೀ ಅಂತ ಹೇಳಿದ್ರು ಇಲ್ಲಿ ಮೈ ಮದರ್ ಸೆಟ್ ಟು ಮೀ ನೋಡಿ ಕೊಟ್ಟಿರುವಂತದ್ದು ಮೈ ಮದರ್ ಸೆಡ್ ಅನ್ನೋದ್ ಏನಾಗುತ್ತೆ ಕ್ವಶನ್ ಮೀ ಅಂತ ಇತ್ತು ಸೆಡ್ ಇದ್ದಿದ್ದು ಏನಾಯ್ತು ಕ್ವಶನ್ ಅಂತ ಆಯ್ತು ವೈ ಅನ್ನೋದು ಹಾಗೆ ಇಳಿಸ್ಕೊಂಡ್ವಿ ಯು ಅನ್ನೋದು ಏನಾಗುತ್ತೆ ಐ ಆಗುತ್ತೆ ವೇಸ್ಟ್ ಅನ್ನೋದು ವೇಸ್ಟೆಡ್ ಆಗುತ್ತೆ ಇಲ್ಲೂ ಸಹ ಸಿಂಪಲ್ ಪ್ರೆಸೆಂಟ್ ಇದೆ ಇಲ್ಲೂ ಸಹ ಸಿಂಪಲ್ ಪಾಸ್ಟ್ ಆಗಿ ನಾವೇನ್ ಮಾಡ್ಬೇಕು ಕನ್ವರ್ಟ್ ಮಾಡ್ಬೇಕಾಗತ್ತೆ ಚೇಂಜಸ್ ಮಾಡ್ಬೇಕಾಗತ್ತೆ
युअर ಅನ್ನುವಂತದ್ದು ಮೈ ಅನ್ನೋದಾಗುತ್ತೆ ಟೈಮ್ ನ ಹಾಗೆ ಬರಿಬೇಕಾಗುತ್ತೆ ಮೈ ಮದರ್ ಕ್ವೆಶ್ಚನ್ ಅಡ್ ಮೀ ವೈ ಐ ವೇಸ್ಟೆಡ್ ಮೈ ಟೈಮ್ ಅಂತ ಹೇಳಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಚೇಂಜಸ್ ಮಾಡಬೇಕಾಗುತ್ತೆ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ದಟ್ ಅನ್ನುವಂತ ಏನೋ ಕಂಜಂಕ್ಷನ್ಸ್ ಅನ್ನ ಈ ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಬಳಸ್ಕೊಂಡಿಲ್ಲ ಈ ಕ್ವೆಶ್ಚನ್ ಸೆಂಟೆನ್ಸ್ ಅಲ್ಲಿ ಬಳಸ್ಕೊಂಡಿಲ್ಲ ನೆಕ್ಸ್ಟ್ ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್ What are you thinking about? Janaki said to her sister anta bantu. Ili nodi Janaki said annod enagide interrogated annod bandide Janaki interrogated her sister what annod hage helskondvi ili Janaki annantaddu ili female gender agide her sister anna senagide ಏನು ಫಿಮೇಲ್ ಜೆಂಡರ್ ಆಗಿರೋದ್ರಿಂದ ಇಲ್ಲಿ ಶೀ ಅನ್ನೋದನ್ನ ಹಾಕೊಂತೀವಿ ಇಲ್ಲಿ ವಾಟ್ ಶೀ ವಾಸ್ ಥಿಂಕಿಂಗ್ ಅಬೌಟ್ ನೋಡಿ ಯು ಇದ್ದಿದ್ದು ಶೀ ಆಯ್ತು ಆರ್ ಇರುವಂತದ್ದು ವಾಸ್ ಆಗತ್ತೆ ಇದು ಯಾವ ಏನು ಟೆನ್ಸ್ ಅಲ್ಲಿ ಇದೆ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ನಾವು ಚೇಂಜಸ್ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ಶೀ ವಾಸ್ ಥಿಂಕಿಂಗ್ ಐ ಎನ್ ಜಿ ಫಾರ್ಮ್ ಬಂದಿದೆ ಇಲ್ಲಿನೂ ಸಹ ಐ ಎನ್ ಜಿ ಥಿಂಕಿಂಗ್ ಅನ್ನೋದ್ರಲ್ಲಿ ಐ ಎನ್ ಜಿ ಫಾರ್ಮ್ ಇದೆ ಇಲ್ಲಿನೂ ಸಹ ವಾಟ್ ಶೀ ವಾಸ್ ಥಿಂಕಿಂಗ್ ಅಬೌಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಬರಿಬೇಕಾಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇದ್ದಾಗ ಹೀ ಇರ್ಬೋದು ಶೀ ಇರ್ಬೋದು ಇಟ್ ಇರ್ಬೋದು ಆಗ ವಾಸ್ ಅನ್ನ ಬರಿಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ಶೀ ಇಟ್ ಬಂದಾಗ ವರ್ನ ವಿದ್ಯಾರ್ಥಿಗಳು ಹಾಕಬಾರದು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ನೆಕ್ಸ್ಟ್ ಎಸ್ ಆರ್ ನೋ ಕ್ವಶನ್ಸ್ ಬರಬಹುದು ಸೊ ಎಸ್ ಆರ್ ನೋ ಕ್ವಶನ್ಸ್ ಬಂದಂತ ಒಂದು ಸಂದರ್ಭದಲ್ಲಿ ವೆದರ್ ಆರ್ ಇಫ್ ಮಸ್ಟ್ ಬಿ ಯೂಸ್ಡ್ ಇನ್ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರಿತೀವಿ ಇಲ್ಲಿ ವೆದರ್ ಅಥವಾ ಇಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ ಹಿಂದೆಲ್ಲ ಸರ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಹೇಳ್ತೀವಿ ಯಾಕೆ ಹಿಂದೊಂದು ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಕ್ವಶನ್ಸ್ ಗಳು ಡಬ್ಲ್ಯೂ ಎಚ್ ಇಂದ ಆಗುತ್ತೆ ನೋಡಿ ವೇರ್ ಇರ್ಬೋದು ವೈ ಇರ್ಬೋದು ವಾಟ್ ಇರ್ಬೋದು ಹೌ ಇರ್ಬೋದು ವೆನ್ ಇರ್ಬೋದು ಈ ಎಲ್ಲಾ ಕ್ವಶನ್ಸ್ ಗಳನ್ನ ಏನಾಗುತ್ತೆ ಇಂತಹ ಒಂದು ವರ್ಡ್ಸ್ ಗಳಿಂದ ಸ್ಟಾರ್ಟ್ ಆಗುವಂತ ಕ್ವಶನ್ಸ್ ಗಳನ್ನ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ನಾವು ಕರಿತೀವಿ ಇಲ್ಲಿ ಆತರ ಕ್ವಶನ್ಸ್ ಇಲ್ಲ ಇಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಅಂತ ಬರುತ್ತೆ ಎಸ್ ಆರ್ ನೋ ಕ್ವಶನ್ಸ್ ಬಂದಾಗ ನಾವು ವೆದರ್ ಅಥವಾ ಇಫ್ ಅನ್ನೋದನ್ನ ನಾವು ಬಳಸಬೇಕಾಗುತ್ತೆ ನೋಡೋಣ ಒಂದೊಂದೇ ಎಕ್ಸಾಂಪಲ್ ಆಗಿ ಡಿ ಯು ಲವ್ ರೀಡಿಂಗ್ ಬುಕ್ಸ್ ಅಂತ ಕೇಳ್ತಾನೆ ಈ ಸೆಟ್ ಟು ಮೀ ಡಿ ಯು ಲವ್ ರೀಡಿಂಗ್ ಬುಕ್ಸ್ ಈ ಸೆಟ್ ಟು ಮೀ ಅಂತ ಕೊಡ್ತಾನೆ ಆಗ ನಾವು ಕ್ಲೀನ್ ಆಗಿ ಅದನ್ನ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಗೆ ನಾವು ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಈ ಆಸ್ಕ್ಡ್ ಸೆಟ್ ಇದ್ದೇನಾಯ್ತು ಆಸ್ಕ್ಡ್ ಮೀ ವೆದರ್ ಅನ್ನೋದನ್ನ ನಾವು ಸೇರಿಸಬೇಕಾಗತ್ತೆ ಇಲ್ಲಿ ಯು ಇದ್ದೇನಾಗುತ್ತೆ ಐ ಆಗುತ್ತೆ ಲವ್ ಅನ್ನೋದು ಲೌಡ್ ಆಗುತ್ತೆ ಇಲ್ಲಿ ಇದನ್ನು ನೋಡಿ ಇಲ್ಲಿ ಲೌಡ್ ಅಂತ ಹೇಳ್ತೀವಿ ಆಮೇಲೆ ರೀಡಿಂಗ್ ಅನ್ನೋದು ಹಾಗೆ ಇಟ್ಕೊಂಡ್ವಿ ಬುಕ್ಸ್ ಅನ್ನೋದನ್ನ ಹಾಗೆ ಹಾಕೊಂಡ್ವಿ ಈ ಆಸ್ಕ್ಡ್ ಮೀ ವೆದರ್ ಐ ಲೌಡ್ ರೀಡಿಂಗ್ ಬುಕ್ಸ್ ವೆದರ್ ಐ ಲೌಡ್ ರೀಡಿಂಗ್ ಬುಕ್ಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಚೇಂಜಸ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ಇಸ್ ಯುವರ್ ಸಿಸ್ಟರ್ ಎ ಜನರಲಿಸ್ಟ್ ಐ ಆಸ್ಕ್ಡ್ ಕಮಲ ನೋಡಿ ಐ ಆಸ್ಕ್ಡ್ ಕಮಲ ವೆದರ್ ಯುವರ್ ಇದೇನಾಗುತ್ತೆ ಚೇಂಜ್ ಆಗುತ್ತೆ ಹರ್ ಅಂತ ಆಗುತ್ತೆ ಯಾಕೆ ಕಮಲ ಅನ್ನುವಂಥದ್ದು ಹರ್ ಸಿಸ್ಟರ್ ಅಂತ ಹೇಳ್ತೀವಿ ಕಮಲ ಅನ್ನುವಂಥದ್ದು ಫಿಮೇಲ್ ಜೆಂಡರ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಹರ್ ಅನ್ನ ಹಾಕ್ಬೇಕಾಗತ್ತೆ ವೆದರ್ ಇವರ್ ಇದ್ದಿದ್ದು ಹರ್ ಸಿಸ್ಟರ್ ವಾಸ್ ಎ ಜರ್ನಲಿಸ್ಟ್ ಅಂತ ಹೇಳ್ಬಿಟ್ಟು ಕೇಳ್ಬೇಕಾಗತ್ತೆ ಈ ಸಿದ್ದಿದ್ದು ಏನಾಗುತ್ತೆ ವಾಸ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಚೇಂಜಸ್ ಆಗುತ್ತೆ ಇದನ್ನ ಗಮನಿಸ್ಬೇಕಾಗತ್ತೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣಂತೆ ವರ್ ಯು ವಾಚಿಂಗ್ ಟಿವಿ ಲಾಸ್ಟ್ ನೈಟ್ ಐ ಸೆಟ್ ಟು ರಾಧಾ ಅಂತಿದೆ ನೋಡಿ ಸೆಟ್ ಇದ್ದಿದ್ದೇನಾಯ್ತು ಆಸ್ಕ್ಡ್ ಆಯ್ತು ಐ ಆಸ್ಕ್ಡ್ ರಾಧಾ ಇಫ್ ಶೀ ಹ್ಯಾಡ್ ಬೀನ್ ನೋಡಿ ಇಲ್ಲೇನಿದೆ ಇದೇನಿದೆ ಪಾಸ್ಟ್ ಕಂಟಿನ್ಯೂಸ್ ಇದೆ ಪಾಸ್ಟ್ ಕಂಟಿನ್ಯೂಸ್ ಇರೋದನ್ನ ನಾವೇನ್ ಮಾಡ್ಬೇಕಾಗತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ಬೇಕಾಗತ್ತೆ ರೂಲ್ಸ್ ಪ್ರಕಾರ ಪಾಸ್ಟ್ ಕಂಟಿನ್ಯೂಸ್ ಇರೋದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೆ ಚೇಂಜಸ್ ಮಾಡ್ಬೇಕಾಗತ್ತೆ ಇಫ್ ಅನ್ನೋದನ್ನ ಹಾಕ್ಬೇಕಾಗತ್ತೆ ಇಫ್ ಏನಕ್ಕೆ ಆಗ್ತಾ ಇದೀವಿ ಅಥವಾ ವೆದರ್ ಅನ್ನೋದನ್ನ ಏನಕ್ಕೆ ಆಗ್ತಾ ಇದೀವಿ ಅಂತಂದ್ರೆ ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಹಾಕ್ತೀವಿ ಇಫ್ ಶಿ ಅನ್ನೋದು ಯು ಇದ್ದಿದ್ದು ಏನಾಗುತ್ತೆ ಶಿ ಆಗುತ್ತೆ
ಇಲ್ಲಿ ಹ್ಯಾಡ್ ಬೀನ್ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಚೇಂಜ್ ಮಾಡಬೇಕಾಗುತ್ತೆ, ಯಾಕಂದ್ರೆ ವರ್ ಅನ್ನೋಂಥದ್ದು ಇಲ್ಲಿ ಹ್ಯಾಡ್ ಬೀನ್ ಕಂಟಿನ್ಯೂ ತೋರಿಸಬೇಕಾಗುತ್ತೆ. ಹ್ಯಾಡ್ ಬೀನ್ ವಾಚಿಂಗ್ ಟಿವಿ ದ ನೈಟ್, ಲಾಸ್ಟ್ ನೈಟ್ ಅನ್ನೋಂಥದ್ದು ಏನಾಗುತ್ತೆ ದ ನೈಟ್ ಬಿಫೋರ್, ಲಾಸ್ಟ್ ಅನ್ನೋದು ಏನಾಗುತ್ತೆ ಬಿಫೋರ್ ಆಗುವಂತದ್ದಾಗುತ್ತೆ. ಸೊ ಇಷ್ಟು ಚೇಂಜಸ್ ಗಳನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಇದನ್ನ ಸ್ವಲ್ಪ ಮಟ್ಟಿಗೆ ನಾವು ಗಮನಿಸಿದ್ವಿ ಅಂತಂದ್ರೆ, ಇಷ್ಟೊಂದೆಲ್ಲ ಡೆಪ್ತ್ ಆಗಿ ನಾವು ಹೋಗ್ತಿದ್ವಿ ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ಕ್ವಶನ್ ಪೇಪರ್ ನೋಡಿದ್ರೆ ಡೈರೆಕ್ಟ್ ಆಗಿ ಏನಾಗಿರುತ್ತೆ ಇಲ್ಲಿ ಇಫ್ ಅನ್ನೋದನ್ನ ಆಡ್ ಮಾಡ್ಬೇಕಾಗತ್ತೆ, ಕೆಲವೊಂದ್ರಲ್ಲಿ ವೆದರ್ ಅನ್ನೋದನ್ನ ಆಡ್ ಮಾಡ್ಬೇಕಾಗತ್ತೆ, ದಟ್ ಅನ್ನೋದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲದನ್ನ ಸಹ ಪಕ್ಕ ಕೆಲವೊಂದ್ಸತಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಚೇಂಜಸ್ ಅನ್ನ ಮಾಡಬೇಡದಾಗಿರುತ್ತೆ, ಹಾಗೆ ಇಡ್ಬೇಕಾಗತ್ತೆ. ಇವೆಲ್ಲಾನು ಸಹ ನಾವು ಕರೆಕ್ಟ್ ಆಗಿ ನಾವು ಮಾಡ್ಬೇಕು ಅಂತಂದ್ರೆ ಬೇಸಿಕ್ ಆಗಿರೋಂತ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ನ ರೂಲ್ಸ್ ಅನ್ನ ನಾವು ತಿಳ್ಕೊಬೇಕಾಗತ್ತೆ. ಆ ರೂಲ್ಸ್ ಅನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅವ್ರು ಯಾವುದೇ ರೀತಿಯಾದಂತ ಕ್ವಶನ್ಸ್ ಗಳನ್ನ ಹೇಗೆ ಕೊಟ್ಟರು ಸಹ ನಮ್ಗೆ ಬೇಸಿಕ್ ಚೆನ್ನಾಗಿ ಗೊತ್ತಿದ್ರೆ ಆನ್ಸರ್ ಅನ್ನು ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿಯಾದಂತ ಒಂದು ಬೇಸಿಕ್ ಆಗಿರುವಂತ ಒಂದು ಕಾನ್ಸೆಪ್ಟ್ ನ ಈ ದಿನ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಮುಂದೆ ಹಂಚ್ಕೊಳೋ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಕಾನ್ಸೆಪ್ಟ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ, ಪಿ ಯು ಸಿ ಮತ್ತೆ ಡಿಗ್ರಿ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಈ ದಿನದ ಸೆಷನ್ಸ್ ಅನ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ ಈ ಸೆಷನ್ ಅನ್ನ ಮುಕ್ತಾಯ ಮಾಡ್ತೀವಿ. ಮತ್ತೆ ಗ್ರಾಮರಿನ ಮುಂದಿನ ಒಂದು ಗ್ರಾಮರ್ ನೊಂದಿಗೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು.